ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀಮನ್ ಮಧ್ವಾಚಾರ್ಯರು ಪ್ರಪಂಚಕ್ಕೆ ಕೊಟ್ಟ ಸಿದ್ಧಾಂತದಲ್ಲಿ ಭಗವಂತ ನಾರಾಯಣನೂ ಸರ್ವಶಬ್ದವಾಚ್ಯ ಅನ್ನುವುದು ಒಂದು, ಸರ್ವಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಅನ್ನುವುದು ಒಂದು ಅಂಶ. ಒಂದೊಂದು ಶಬ್ದಗಳೂ ಕೂಡ ಅನೇಕ ರೀತಿಯಿಂದ ಭಗವತ್ ಸ್ವರೂಪವನ್ನು ಹೇಳ್ತಾವೆ ಅನ್ನೋದು ಮತ್ತೊಂದು ಅಂಶ. ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಘಟನೆಯನ್ನು ನಾವು ಉಲ್ಲೇಖಿಸುವುದಾದರೆ, ಒಂದು ಬಾರಿ ದಕ್ಷಿಣ ಭಾರತದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಸಂಚಾರದಲ್ಲಿರುವ ಸಂದರ್ಭ ಕೇರಳದ ಪಯಸ್ವಿನಿ ನದಿ ತೀರದಲ್ಲಿ ನಡೆದಂತಹ ಘಟನೆಯನ್ನು ಶ್ರೀ ನಾರಾಯಣ ಪಂಡಿತರು ಮಧ್ವವಿಜಯ ಇತಿಹಾಸ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವುದೋ ಒಂದು ವೇದದ ಅರ್ಥವನ್ನು ಹೇಳ್ತಾ ಇದ್ದರು. ಅನೇಕ ಪಂಡಿತರು ವೇದಾಭ್ಯಾಸವನ್ನು ವೇದಗಳಿಗೆ ಆರು ಅಂಗಗಳ ಜೊತೆಗೆ ವೇದಕ್ಕೆ ಅರ್ಥವನ್ನು ಹೇಳುವ ವಿಧಾನವನ್ನು ಅಭ್ಯಾಸ ಮಾಡಿರುವ ಪಂಡಿತರು ಅಲ್ಲಿ ನೆರೆದಿದ್ದಾರೆ. ಅವರ ಮುಂದೆ ವೇದಕ್ಕೆ ವಿಶಿಷ್ಟವಾದ ಅರ್ಥವನ್ನು ಆಚಾರ್ಯರು ಹೇಳಿದರು. ಒಂದು ಉದಾಹರಣೆ ಗಮನಿಸುವುದಾದರೆ, ಬಹುಶಃ ನಿಶುಸೀದ ಗಣಪತಿ ಅನ್ನುವ ಮಂತ್ರವನ್ನು ಅವರು ವ್ಯಾಖ್ಯಾನಿಸಿರಬಹುದು. ಗಣಪತಿ ಅನ್ನುವ ಶಬ್ದ ಬಂದ ಕೂಡಲೇ ಇದು ಗಣಪತಿಯನ್ನು ವಿನಾಯಕನನ್ನು ಹೇಳ್ತದೆ ಅಂತ ಹೆಚ್ಚಿನವರು ವ್ಯಾಖ್ಯಾನಿಸ್ತಾರೆ. ಆದರೆ ಆಚಾರ್ಯರು ಗಣ ಅಂದರೆ ದೇವತಾ ಗಣ, ಆ ಗಣಗಳಿಗೆಲ್ಲ ಪತಿ ಅಂದರೆ ದೇವೇಂದ್ರ, ದೇವತೆಗಳಿಗೆಲ್ಲ ಒಡೆಯನಾದಂತಹ ದೇವದೇವೋತ್ತಮನಾದಂತಹ ಮಹಾವಿಷ್ಣು, ಆತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ನಿಶುಸೀದ ಕೂತುಕೋ. ನಿಶುಸೀದ ಗಣಪತಿ ಇದು ಪ್ರಾರ್ಥನೆ ಹೊರತು ಆದೇಶ ಅಲ್ಲ. ಆದೇಶಕ್ಕೂ ಪ್ರಾರ್ಥನೆಗೂ ವ್ಯತ್ಯಾಸ ಏನು? ಪ್ರಾರ್ಥನೆ ಅಂದರೆ ಯಾರಲ್ಲಿ ನಾವು ಕೇಳಿಕೊಳ್ತೇವೆಯೋ ಅವರ ಮಹತ್ವಜ್ಞಾನದ ಜೊತೆಗೆ ನಾವು ಕೇಳುತ್ತೇವೆ. ಆದೇಶ ಅಂದರೆ ನೀನು ಹೀಗೆ ಮಾಡತಕ್ಕದ್ದು ಅಂತ ನಮಗಿಂತ ಕೆಳಗಿನವರು ಅನ್ನುವ ಭಾವದಿಂದ ಆದೇಶಿಸ್ತೇವೆ. ಇದು ಪ್ರಾರ್ಥನೆ ಅಂತ ನಿರೂಪಿಸುವುದಕ್ಕೋಸ್ಕರ ಮುಂದಿನ ಮಾತಿದೆ. ನಿಶುಸೀದ ಗಣಪತಿ ಗಣೇಶು ತ್ವಾಂ ಆಹುಹು ವಿಪ್ರತಮಂ ಕವೀನಾಂ, ಕವೀನಾಂ ಗಣೇಶು ತ್ವಾಂ ವಿಪ್ರತಮಂ ಆಹುಹು. ಜ್ಞಾನಿಗಳ ಸಮುದಾಯದಲ್ಲಿ ಮಾತನಾಡುವಾಗ ನಿನ್ನನ್ನು ಸರ್ವೋತ್ಕೃಷ್ಟ ಅಂತ ಕೊಂಡಾಡ್ತಾರೆ. ತಮ ಪ್ರಥಮ ಅಂದರೆ ಪ್ರಕೃಷ್ಟತಮ, ವಿಪ್ರತಮ ಅಂದರೆ ವಿಶಿಷ್ಟ ಪ್ರಕೃಷ್ಟತಮ, ನಿನಗಿಂತ ಮೀರಿದ ಶಕ್ತಿ ಮತ್ತೊಂದು ಇಲ್ಲವೇ ಇಲ್ಲ ಅಂತ ನಿನ್ನನ್ನು ಸರ್ವಶ್ರೇಷ್ಠ ಅಂತ ಕೊಂಡಾಡ್ತಾರಪ್ಪ. ಅಂತಹ ಸರ್ವೋತ್ತಮನಾದ ಓ ಗಣಪತಿ, ನಮ್ಮ ಇಂದ್ರಿಯ ಗಣಕ್ಕೆ ಅಧಿಪತಿ, ಇಂದ್ರಿಯ ಗಣಕ್ಕೆ ಒಡೆಯರಾದ ದೇವತೆಗಳನ್ನು ನಿಯಮಿಸತಕ್ಕಂತಹ ಓ ಭಗವಂತ, ನೀನು ನಿಶುಸೀದ ನಮ್ಮ ಇಂದ್ರಿಯಗಳಲ್ಲಿ ನನ್ನಲ್ಲಿ ಬಂದು ಕೂತುಕೋ. ಕೂತುಕೊಳ್ಳದೆ ಹೋದರೆ ನಿನ್ನ ಪೂಜೆಯನ್ನು ನನಗೆ ಮಾಡಲಿಕ್ಕೆ ಆಗುವುದಿಲ್ಲ. ನರುತೆ ತ್ವತ್ಕ್ರಿಯತೆ ಕಿಂಚನ ಆರೆ, ಆರೆ ಅಂದರೆ ಹತ್ತಿರದಲ್ಲಾಗಲಿ ದೂರದಲ್ಲಾಗಲಿ ನೀನು ಕೂಡದೇ ಹೋದರೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಸ್ವಾಮಿ. ನೀನು ನನ್ನಲ್ಲೂ ಕೂತುಕೋ, ಪ್ರತಿಮೆಯಲ್ಲೂ ಕೂತುಕೋ. ಮಹಾಂ ಅರ್ಕಂ ಮಘವನ್ ಚಿತ್ರಮರ್ಚ, ನನ್ನಲ್ಲಿ ಕುಳಿತು ನೀನು ಪೂಜೆ ಮಾಡು, ಪ್ರತಿಮೆಯಲ್ಲಿ ಕೂತುಕೊಂಡು ನೀನು ಪೂಜೆಯನ್ನು ಸ್ವೀಕರಿಸು. ಹೀಗೆ ನಿನ್ನನ್ನು ನೀನೇ ಚಿತ್ರಂ ಸುಂದರವಾಗಿ ಅರ್ಚ ಪೂಜೆ ಮಾಡಿಕೋ ಅಂತ. ಇದು ಭಗವಂತನಲ್ಲಿ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ. ನನ್ನ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿರುವ ಮುಖ್ಯಪ್ರಾಣನ ಒಳಗಿರುವ ಮಹಾವಿಷ್ಣುವನ್ನು ಇಲ್ಲಿ ಗಣಪತಿ ಶಬ್ದದಿಂದ ಕೊಂಡಾಡಿದ್ದಾರೆ ಅನ್ನುವ ರೀತಿಯ ವ್ಯಾಖ್ಯಾನವನ್ನು ಶ್ರೀಮನ್ ಮಧ್ವಾಚಾರ್ಯರು ಆ ಪಯಸ್ವಿನಿ ನದಿ ತೀರದಲ್ಲಿ ಮಾಡಿದರು. ಅಲ್ಲಿದ್ದ ಪಂಡಿತರಿಗೆ ಒಂದು ಆಶ್ಚರ್ಯ ಇತ್ತು. ಗಣಪತಿ ಅಂತ ಹೇಳಿದರೆ ಒಂದೋ ಸೊಂಡಿಲಿನ ಮುಖವುಳ್ಳಂತಹ ಶಿವಸುತನನ್ನು ವರ್ಣನೆ ಮಾಡಬೇಕು, ಅಥವಾ ಮಘವನ್ನಂತ ಈ ಮಂತ್ರದಲ್ಲಿ ಶಬ್ದ ಬರ್ತಾ ಇರುವುದರಿಂದ ಗೋತ್ರಭಿತ್ತನಿಸಿದ, ಯಜ್ಞಗಳಲ್ಲಿ ಆಹುತಿಯನ್ನು ಸ್ವೀಕರಿಸತಕ್ಕಂತಹ ಇಂದ್ರನನ್ನು ಈ ಮಂತ್ರದಿಂದ ವರ್ಣನೆ ಮಾಡಬೇಕು. ಅನುಕ್ರಮಣಿಕ ಗ್ರಂಥದಲ್ಲೂ ಇದಕ್ಕೆ ದೇವತೆಯನ್ನಾಗಿ ಇಂದ್ರನನ್ನೇ ಹೇಳಿದ್ದಾರೆ. ವೈರೋಪಃ ನಭಪ್ರಭೇದನಃ ಅಂತ ಇದಕ್ಕೆ ಋಷಿ ವಿರೂಪನ ಮಗನಾದ ನಭಪ್ರಭೇದನ ಕಂಡಂತಹ ಮಂತ್ರ ಇದು. ಇಂದ್ರನು ಇದಕ್ಕೆ ದೇವತೆ, ತ್ರಿಷ್ಟುಪ್ ಎಂಬುದು ಛಂದಸ್ಸು ಅಂತ ಇದು ಅನುಕ್ರಮಣಿಕೆಯಲ್ಲೂ ನಿರೂಪಿಸಿದ್ದು. ಇವರು ವಿಷ್ಣುಪರವಾಗಿ ಅರ್ಥ ಹೇಳಿದ್ದನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು. ಅವರಲ್ಲಿ ಜ್ಞಾನಿಗಳಾದ ಕೆಲವು ಪಂಡಿತರು ಎದ್ದು ನಿಂತು ಪ್ರಶ್ನೆ ಮಾಡಿಯೇ ಬಿಟ್ಟರು, ಸ್ವಾಮಿ ನಾವಿದಕ್ಕೆ ಈ ರೀತಿಯಲ್ಲಿ ಇಂದ್ರಪರವಾಗಿ ಅರ್ಥವನ್ನು ತಿಳ್ಕೊಂಡಿದ್ದೇವೆ, ಅಥವಾ ಗಣಪತಿ ಪರವಾಗಿ ಹೀಗೆ ಅರ್ಥವನ್ನು ತಿಳ್ಕೊಂಡಿದ್ದೇವೆ, ಅದು ಬಿಟ್ಟು ನೀವು ವಿಷ್ಣುಪರವಾಗಿ ಏನೋ ಹೊಸ ಅರ್ಥ ಹೇಳಿದಿರಲ್ಲ. ಆವಾಗ ಆಚಾರ್ಯರು ಹೇಳಿದರು, ನೀವು ಹೇಳುವ ಅರ್ಥವೂ ಸರಿ, ನಾನು ಹೇಳಿದ ಅರ್ಥವೂ ಸರಿ, ಒಂದೇ ಮಂತ್ರಕ್ಕೆ ಎರಡು ಅರ್ಥ ಸರಿಯಾಗುವುದು ಹೇಗೆ?
ಸ್ಯಾತ್ತತೇತ್ಥಮರ್ಥ ಸ್ಯಾತ್ತಥ ಇತ್ತಮಪಿ ಸಂಭವಿತಾರ್ಥ ತ್ರ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಭಾರತಂ ನನು ಶತಾರ್ಥಮಪಿ ಸ್ಯಾದ್ ವೈಷ್ಣವಂ ಪದ ಸಹಸ್ರತಯಂ ಹಿ. ಇದು ಮಧ್ವವಿಜಯದಲ್ಲಿ ಉಲ್ಲೇಖ ಮಾಡಿದಂತಹ ಇತಿಹಾಸದ ಘಟನೆ. ಆಚಾರ್ಯರು ಅಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡಿದರು. ವೇದವ್ಯಾಸರು ಹೇಳ್ತಾರೆ, ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣೋ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ವೇದಗಳಿಗೆ ಕಡಿಮೆ ಅಂದರೆ ಮೂರು ಅರ್ಥ ಇದೆ. ಮೂರು ನೆಲೆಯಲ್ಲಿ ವೇದಗಳಿಗೆ ಅರ್ಥವನ್ನು ಕಾಣಬೇಕು. ಮಹಾಭಾರತಕ್ಕೆ ಹತ್ತು ನೆಲೆಯ ಅರ್ಥಗಳನ್ನು ಹೇಳಲಿಕ್ಕಾಗ್ತದೆ. ವಿಷ್ಣು ಸಹಸ್ರನಾಮ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರತಕ್ಕಂಥ, ವಿಷ್ಣು ಸಹಸ್ರನಾಮ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬರತಕ್ಕಂಥದ್ದು. ಆ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಗಳಿಗೂ ಪ್ರತ್ಯೇಕ ಪ್ರತ್ಯೇಕವಾಗಿ ಕನಿಷ್ಠ ನೂರು ಅರ್ಥಗಳನ್ನು ಹೇಳಲಿಕ್ಕಾಗ್ತದೆ ಅಂತ ವ್ಯಾಸರು ಹೇಳಿದ್ದಾರೆ. ಆದ್ದರಿಂದ ನಾನು ವಿಷ್ಣು ಪರವಾಗಿ ಏನು ಈ ಮಂತ್ರಕ್ಕೆ ಅರ್ಥ ಹೇಳಿದೆ ಅದೂ ಸರಿ, ನೀವು ಇಂದ್ರ ಪರವಾಗಿ ಏನು ಅರ್ಥ ಹೇಳ್ತೀರಿ ಅದೂ ಸರಿ, ಮಂತ್ರಕ್ಕೆ ಬೇರೆ ಬೇರೆ ಥರದಲ್ಲಿ ಅರ್ಥವನ್ನು ಹೇಳಲಿಕ್ಕಾಗ್ತದೆ, ಅದು ಅದರದ್ದೇ ಅರ್ಥ ಅಂತ ಆಚಾರ್ಯರು ಉಲ್ಲೇಖಿಸಿದರು. ಈಗ ಆಚಾರ್ಯರು ಸಂದರ್ಭಕ್ಕೆ ಅನುಗುಣವಾಗಿ ತಾವು ಉಲ್ಲೇಖ ಮಾಡಿದಂತಹ ವ್ಯಾಸಸ್ಮೃತಿಯಲ್ಲಿ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶಬ್ದಕ್ಕೂ ನೂರು ನೂರು ಅರ್ಥಗಳಿದ್ದಾವೆ ಅಂತ ಹೇಳಿದಾಗ ಕೆಲವು ಪಂಡಿತರು ಎದ್ದು, ನೋಡುವ ವಿಷ್ಣು ಸಹಸ್ರನಾಮಕ್ಕೆ ನೂರು ಅರ್ಥ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ, ಒಂದು ಶಬ್ದಕ್ಕಾದರೂ ನೂರು ಅರ್ಥ ಹೇಳಿ ನೋಡೋಣ. ಅವರಿಗೆ ಇದು ಅಸಾಧ್ಯ ಅಸಂಭವ ಅನ್ನುವ ವಿಷಯ ದೃಢವಾಗಿತ್ತು. ಯಾಕಂದರೆ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಒಂದೊಂದು ನಾಮಗಳು, ಕೆಲವೊಂದು ಎರಡು ಅಕ್ಷರದ ನಾಮ, ಕೆಲವೊಂದು ಹತ್ತು ಅಕ್ಷರದ ನಾಮ, ಈ ಎರಡೋ ಹತ್ತೋ ಅಕ್ಷರದ ನಾಮಗಳಿಗೆ ನೂರು ಅರ್ಥವನ್ನು ಹೇಳುವುದು ಹೇಗೆ ಸಾಧ್ಯ? ಒಂದೋ ಎರಡೋ ಹತ್ತೋ ಅರ್ಥಗಳನ್ನು ಹೇಳಬಹುದು, ಅದಕ್ಕಿಂತ ಹೆಚ್ಚು ಅರ್ಥ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಭಾವದಿಂದ ಅವರು ಈ ರೀತಿಯಲ್ಲಿ ಆಚಾರ್ಯರ ಮುಂದೆ ಪ್ರಶ್ನಿಸಿದಾಗ ಆಚಾರ್ಯರು ವಿಷ್ಣು ಸಹಸ್ರನಾಮದ ಮೊದಲನೇ ಶಬ್ದಕ್ಕೆ ನಾನು ನೂರು ಅರ್ಥ ಹೇಳ್ತೇನೆ, ಆದರೆ ಸುಮ್ಮನೆ ಅರ್ಥ ಇದೆ ಅಂತ ನಾನು ಹೇಳಿ ಅದು ಯಾರಿಗೂ ಪ್ರಯೋಜನವಿಲ್ಲದೇ ಇದ್ದ ಹಾಗೆ ಆಕಾಶದಲ್ಲಿ ಹರಿದು ಹೋಗಬಾರ್ದು, ಬೋರ್ಗಲ್ಲ ಮೇಲೆ ನೀರು ಸುರಿದಂತಹ ಕೆಲಸ ನನ್ನದಾಗಬಾರ್ದು, ನಾನು ಹೇಳಿದ್ದನ್ನು ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು, ಅರ್ಥ ಮಾಡಿಕೊಂಡು ಅದನ್ನು ನನಗೆ ಮತ್ತೊಮ್ಮೆ ಒಪ್ಪಿಸಬೇಕು, ಹೇಳಿದ್ದನ್ನು ಅನುವಾದ ಮಾಡಬೇಕು, ಹಾಗಿದ್ದರೆ ನಾವು ಹೇಳ್ತೇವೆ. ಆ ಪಂಡಿತರು ಇವರಿಗೆ ಬಹುಶಃ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ನಾವು ಹಿಂದಕ್ಕೆ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಭಾವಿಸಿಕೊಂಡು ಅಸ್ತು ಅಂತ ಹೇಳಿದರು. ಆಚಾರ್ಯರು ವಿಶ್ವಸ ಶಬ್ದದ ಅರ್ಥವನ್ನು ಹೇಳುವುದಕ್ಕೆ ಪ್ರಾರಂಭಿಸಿದರು. ವಿಷ್ಣು ಸಹಸ್ರನಾಮದ ಮೊದಲ ಶಬ್ದ ವಿಶ್ವಂ ಅನ್ನುವುದು. ವಿಶ್ವಂ ವಿಷ್ಣುರು ವಷಟ್ಕಾರಃ ಭೂತಭವ್ಯ ಭವತ್ ಪ್ರಭುಃ. ವಿಶ್ವಂ ಅನ್ನುವ ನಪುಂಸಕಲಿಂಗದ ಶಬ್ದ ಇದೆ. ಇದಕ್ಕೆ ಅರ್ಥ ಬಿಡಿಸ್ತಾ ಹೋದರು, ಈ ಅರ್ಥ ಅನೇಕ ಕ್ರಮದಲ್ಲಿ ಬಿಡಿಸ್ತಾ ಹೋದರು. ನಮಗೆ ಇವತ್ತು ವಸ್ತುತಃ ಆಚಾರ್ಯರು ಅವತ್ತು ವಿಶ್ವ ಶಬ್ದಕ್ಕೆ ಏನು ಅರ್ಥ ಅಲ್ಲಿ ಹೇಳಿದರು ಅನ್ನುವುದನ್ನು ಇತಿಹಾಸ ಗ್ರಂಥದಲ್ಲಿ ಉಲ್ಲೇಖ ಮಾಡಲಿಲ್ಲ. ಆದರೆ ಆಚಾರ್ಯರು ತಮ್ಮ ಬೇರೆ ಬೇರೆ ಗ್ರಂಥಗಳಲ್ಲಿ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆಯತಕ್ಕಂತಹ ಶ್ರೀಮದ್ ಭಾಗವತ ತಾತ್ಪರ್ಯ, ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಬರೆಯುವ ಸಂದರ್ಭದ ಭಾಷ್ಯ ಗ್ರಂಥಗಳು, ಇವುಗಳಲ್ಲೆಲ್ಲ ವಿಶ್ವಶಬ್ದ ಅರ್ಥವನ್ನು ಬೇರೆ ಬೇರೆ ಥರದಲ್ಲಿ ಬಿಡಿಸಿದ್ದಾರೆ. ಅದನ್ನು ಇಟ್ಟುಕೊಂಡು ವಿಷ್ಣುಪರವಾದ ಅನೇಕ ಅರ್ಥಗಳನ್ನು ನಾವೂ ಕೂಡ ಮಾಡುವುದಕ್ಕೆ ಸಾಧ್ಯವಾಗುವ ರೀತಿಯ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇವತ್ತು ವಿಶ್ವಶಬ್ದಕ್ಕೆ ನೂರು ಅರ್ಥವನ್ನು ಹೇಳಬಲ್ಲಂತಹ ವಿದ್ವಾಂಸರು ಸಮಾಜದಲ್ಲಿದ್ದಾರೆ. ಹಾಗಾದರೆ ಅದು ಹೇಳಲಿಕ್ಕೆ ಬರ್ತದೆ ಅನ್ನುವುದನ್ನು ನಿರೂಪಿಸುವ ಕೆಲಸವನ್ನು ಅವತ್ತು ಆಚಾರ್ಯರು ಮಾಡಿದರು. ಒಂದು ಸ್ವರೂಪ ನೋಡುವುದಾದರೆ ಆಚಾರ್ಯರೇ ಹೇಳಿದ ಅರ್ಥ, ವಿಶ್ವ ಅಂದರೆ ನಮಗೆ ಅರ್ಥವಾಗುವುದು ಪ್ರಪಂಚ ಎಂಬುದಾಗಿ. ವಿಶ್ವಂ ಅನ್ನುವುದು ಭಗವಂತನ ಹೆಸರು ಹೇಗೆ, ಅದು ಪ್ರಪಂಚಕ್ಕಿಂತ ದೇವರು ಅಭಿನ್ನನಾದ್ದರಿಂದ ಭಗವಂತನನ್ನು ವಿಶ್ವ ಅಂತ ಕರೆಯುವುದು. ಭಗವಂತನಿಗೆ ವಿಶ್ವ ಸರ್ವ ಇದೆಲ್ಲ ಪ್ರತ್ಯೇಕ ಹೆಸರುಗಳು. ಆದ್ದರಿಂದ ಸರ್ವಾಯ ನಮಃ ಅಥವಾ ಸರ್ವಸ್ಮೀ ನಮಃ ಎಂಬುದಾಗಿ ಭಗವಂತನನ್ನು ನಾವು ಕರೆಯಬಹುದು. ವಿಶ್ವಾಯ ನಮಃ ಅಥವಾ ವಿಶ್ವಸ್ಮೀ ನಮಃ ಎಂಬುದಾಗಿ ಭಗವಂತನನ್ನು ನಾವು ನಮಸ್ಕರಿಸಬಹುದು. ಸರ್ವ ಅಥವಾ ವಿಶ್ವ ಅನ್ನುವ ಶಬ್ದ ಭಗವಂತನಲ್ಲಿ ಬಳಸಲ್ಪಡುವುದು ಅವನು ಸರ್ವಾತ್ಮಕನಾಗಿದ್ದಾನೆ ಅಥವಾ ಎಲ್ಲವೂ ಅವನೇ ಆಗಿದ್ದಾನೆ ಎಂಬ ಕಾರಣದಿಂದ ಅಲ್ಲ. ಇದನ್ನು ಸ್ಪಷ್ಟವಾಗಿ ವೇದವ್ಯಾಸರೇ ಹೇಳ್ತಾರೆ, ಸರ್ವಶಬ್ದಾಭಿಧೋ ವಿಷ್ಣು ನತು ಸರ್ವಸ್ವರೂಪತಃ ಅಥವಾ ವಿಶ್ವಶಬ್ದಾಭಿಧೋ ವಿಷ್ಣು ವಿಶ್ವಾಂತರ್ಯಾಮಿಕತ್ವತಃ ನತು ವಿಶ್ವಸ್ವರೂಪತ್ವಾತ್ ವಿಶ್ವಭಿನ್ನೋ ಯತೋ ಹರಿಹಿ. ಭಗವಂತ ವಿಶ್ವಶಬ್ದಾಭಿಧ, ವಿಶ್ವಶಬ್ದ ಅವನನ್ನು ಹೇಳುತ್ತದೆ ಯಾಕೆ, ವಿಶ್ವಾಂತರ್ಯಾಮಿಕತ್ವತಃ ಎಲ್ಲದರ ಅಂತರ್ಯಾಮಿಯಾದ್ದರಿಂದ ಭಗವಂತನಿಗೆ ವಿಶ್ವ ಅಂತ ಹೆಸರು. ಹೊರತು
ಎಲ್ಲವೂ ವಿಶ್ವವೂ ಅವನೇ, ಆದ್ದರಿಂದ ಅವನಿಗೆ ವಿಶ್ವ ಅಂತ ಹೆಸರಲ್ಲ. ಯಾಕಂದರೆ ವಿಶ್ವಭಿನ್ನೋ ಯತೋ ಹರಿಹಿ, ಸರ್ವಭಿನ್ನೋ ಯತೋ ಹರಿಹಿ, ಎಲ್ಲಕ್ಕಿಂತ ಭಿನ್ನನಾಗಿದ್ದಾನೆ. ಪ್ರಪಂಚವೆಂಬುದು ನಶ್ವರ, ಅದರಲ್ಲಿ ಅಂತರ್ಯಾಮಿಯಾಗಿ ನಿಂತು ಹುಟ್ಟಿದ ವಸ್ತುವನ್ನು ಪ್ರೇರಣೆಗೆ ಒಳಪಡಿಸಿದ ಭಗವಂತ, ಅವನು ಶಾಶ್ವತ. ಉಪನಿಷತ್ತು ಹೇಳುತ್ತೆ, ತತ್ ಸೃಷ್ಟುವ ತದೇವಾನು ಪ್ರಾವಿಶತ್, ತದನು ಪ್ರವಿಶ್ಯ ಸಚ್ಚತ್ಯಚ್ಚ ಭವತ್. ತಾನು ಪ್ರಪಂಚವನ್ನು ಸೃಷ್ಟಿಸಿದ, ಅದರ ಪ್ರವೃತ್ತಿಗೋಸ್ಕರ ತಾನು ಅದರ ಒಳಗೆ ಪ್ರವೇಶಿಸಿದ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ದಾಸರು ಹಾಡ್ತಾರೆ. ಎಲ್ಲದರ ಒಳಗೆ ಭಗವಂತ ಪ್ರವೇಶ ಮಾಡಿ ಅದರಲ್ಲಿ ಕೆಲಸವನ್ನು ಮಾಡಿಸ್ತಾನೆ. ಆ ಎಲ್ಲದರ ಒಳಗಿರುವ ಭಗವಂತನಿಗೆ ವಿಶ್ವ ಅಂತ ಹೆಸರು. ವಸ್ತುತಃ ಶಬ್ದದ ಮರ್ಯಾದೆಯೇ ಹೀಗೆ. ಒಂದು ಶಬ್ದವನ್ನು ಒಂದು ವಸ್ತುವಿನಲ್ಲಿ ಬಳಸಿದರೆ ಆ ವಸ್ತುವಿನ ಹೊರನೋಟದ ಸ್ಥಿತಿ ಏನಿದೆ ಅದನ್ನು ಆ ಶಬ್ದ ಹೇಳುವುದಲ್ಲ. ಆ ವಸ್ತುವಿಗೆ ಸಾರ ಯಾವುದೋ, ಅದರ ಅಂತಃಸಾರ ಯಾವುದೋ, ಅದನ್ನು ಆ ಶಬ್ದ ಹೇಳ್ತದೆ. ನಾವು ಲೋಕದಲ್ಲಿ ಗಮನಿಸಬಹುದು, ಒಂದು ವಸ್ತುವನ್ನು ನಾವು ಇದು ತೆಂಗಿನಕಾಯಿ ಅಂತ ಹೇಳಿದರೆ ಅದರ ಹೊರಗಿರುವ ಸಿಪ್ಪೆಯೋ, ಒಳಗಿರುವ ಗೆರಟೆಯೋ, ಅದರ ಒಳಗಿರತಕ್ಕಂತಹ ತೆಂಗಿನ ಪುಷ್ಪವೋ ಅಷ್ಟೇ ತೆಂಗಿನಕಾಯಿ ಅಲ್ಲ. ಅದರ ಸಾರ, ಅದರ ಒಳಗಿದ್ದ ಪುಷ್ಪವನ್ನು ಹಿಂಡಿ, ಅದರ ಹಿಂಡಿಯನ್ನು ಬಿಸಾಡಿ, ಅದರಲ್ಲಿ ಉಳಿತಕ್ಕಂತಹ ಏನು ಸಾರ ರಸ ಇದೆ, ಅದು ವಸ್ತುತಃ ತೆಂಗಿನಕಾಯಿ ಅನ್ನುವ ಶಬ್ದದಿಂದ ವಾಚ್ಯವಾಗ್ತದೆ. ಯಾವುದೇ ವಸ್ತು ಹೊರನೋಟಕ್ಕೆ ಕಾಣಿಸುವಂಥದ್ದು ಆ ವಸ್ತುವಿನ ಅರ್ಥ ಅಲ್ಲ, ಆ ಶಬ್ದದ ಅರ್ಥ ಅಲ್ಲ, ಅದರ ಒಳಗಿರತಕ್ಕಂತಹ ಸಾರ ಆ ಶಬ್ದದ ಅರ್ಥ. ಒಬ್ಬನ ಹೆಸರು ಹೇಳಿ ನಾನು ಶ್ರೀನಿವಾಸ, ನಾನು ನಾರಾಯಣ ಅಂತ ತನ್ನನ್ನು ಹೇಳಿಕೊಂಡರೆ ತಾನು ಮುಟ್ಟಿಕೊಂಡು ಹೇಳಿದಂತಹ ವಸ್ತ್ರವಾಗಲಿ, ಚರ್ಮವಾಗಲಿ, ಎಲುಬಾಗಲಿ ಆ ಶಬ್ದದ ವಾಚ್ಯ ಅಲ್ಲ, ಅದರ ಒಳಗಿರುವ ಚೈತನ್ಯವು ಆ ಶಬ್ದದ ಅರ್ಥವಾಗ್ತದೆ. ಹಾಗೆಯೇ ನಾವು ವಿಶ್ವ ಅಂತ ಹೇಳಿ ಒಂದು ಮಡಿಕೆಯನ್ನು, ಒಂದು ಪುಸ್ತಕವನ್ನು, ಒಂದು ಮೇಜನ್ನು ಹೇಳಿದಾಗ ಆ ಮೇಜು, ಪುಸ್ತಕ, ಮಡಿಕೆ ಮೊದಲಾದ ವಸ್ತುಗಳ ಸ್ಥಿತಿಗೆ ಕಾರಣವಾದ ಅದರ ಒಳಗಿರುವ ಸಾರ ಸರ್ವಸ್ವವೆನಿಸಿದ, ಸಾರಾತ್ ಸಾರತರೋ ಹರಿಹಿ ಇಂತ ಸಾರತರ ಅಂತ ಕರೆಸಿಕೊಂಡ ಭಗವಂತ ಆ ಶಬ್ದದ ವಾಚ್ಯಾರ್ಥನಾಗ್ತಾನೆ. ಆದ್ದರಿಂದ ಯಾವುದೇ ಶಬ್ದಕ್ಕೆ ವಾಚ್ಯವಾದ ಅರ್ಥ ಆ ವಸ್ತುವಿನ ಅಂತರ್ಯಾಮಿ ತತ್ವ, ಅದರ ಒಳಗೆ ಅಂತರ್ಗತವಾದ ತತ್ವ. ಆದ್ದರಿಂದ ಸರ್ವಶಬ್ದಾಭಿಧೋ ವಿಷ್ಣು ಸರ್ವಾಂತರ್ಯಾಮಿಕತ್ವತಃ, ಎಲ್ಲದರ ಒಳಗಿರುವುದರಿಂದ ಭಗವಂತನಿಗೆ ಸರ್ವ ಅಂತ ಹೆಸರು. ಇದನ್ನು ಕೃಷ್ಣನೇ ಸ್ವತಃ ಸರ್ವ ಯಾಕೆ ನಾನು, ವಿಶ್ವ ಯಾಕೆ ನಾನು ಅಂತ ಹೇಳಿಕೊಳ್ತಾನೆ. ಸರ್ವಂ ಸಮಾಪುನೋಷಿ ತತೋಸಿ ಸರ್ವ ಅಂತ ಅರ್ಜುನ ಭಗವದ್ಗೀತೆಯಲ್ಲಿ ಕೃಷ್ಣನನ್ನು ಕುರಿತು ಹೇಳ್ತಾನೆ. ನೀನು ಸರ್ವನಾಗಿದ್ದ್ಯಾಕೆ, ಎಲ್ಲವನ್ನೂ ವ್ಯಾಪಿಸಿದ್ದಿ, ಎಲ್ಲದರಲ್ಲೂ ತುಂಬಿದ್ದಿ, ಆದ್ದರಿಂದ ನಿನಗೆ ಸರ್ವ ಅಂತ ಹೆಸರು. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂತ ಕೃಷ್ಣ ತನ್ನನ್ನು ತಾನು ಕಾಲ, ನಾನು ಸರ್ವ ಅಂತ ಹೇಳಿಕೊಂಡಾಗ ಆ ಸರ್ವ ಶಬ್ದದ ಅರ್ಥವನ್ನು ಸ್ವತಃ ಅರ್ಜುನನೇ ವಿವರಿಸಿದ್ದಾನೆ. ಆದ್ದರಿಂದ ಭಗವಂತ ಎಲ್ಲವೂ ಆಗಿದ್ದಾನೆ, ಆದ್ದರಿಂದ ವಿಶ್ವ ಅಲ್ಲ. ಎಲ್ಲದರ ಒಳಗೆ ತುಂಬಿದ್ದಾನೆ, ಆದ್ದರಿಂದ ಭಗವಂತ ವಿಶ್ವ. ಅದರಿಂದ ವಿಶ್ವಂ ಅಂದರೆ ವಿಶ್ವದ ಒಳಗೆ ತುಂಬಿದ, ವಿಶ್ವ ಶಬ್ದಾಭಿಧ ಅಂತ ಅರ್ಥ. ಇನ್ನೂ ಗಮನಿಸಿದರೆ ದೇವರನ್ನು ವಿಶ್ವ ಅಂತಲೂ ನಾವು ಕರೀತೇವೆ, ವಿಶ್ವಂ ತ ನಪುಂಸಕಲಿಂಗದಿಂದಲೂ ಕರೀತೇವೆ. ಈ ವಿಷ್ಣು ಸಹಸ್ರನಾಮದ ಮೊದಲನೇ ಶಬ್ದ ನಪುಂಸಕಲಿಂಗದಲ್ಲಿ ಬಂದಿರುವುದರ ಮೂಲಕ ಅನೇಕ ಅರ್ಥಗಳನ್ನು ಸೂಚಿಸ್ತದೆ. ಈ ಅರ್ಥಗಳನ್ನು ಕೂಡ ಆಚಾರ್ಯರು ತಮ್ಮ ಸರ್ವ ಮೂಲ ಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ತಾರೆ. ನಪುಂಸಕಲಿಂಗವನ್ನು ಬಳಸಿದ್ದರಿಂದ ಭಗವಂತನ ನಪುಂಸಕ ರೂಪವನ್ನು ಉಪಾಸನೆ ಮಾಡುವುದಲ್ಲ ಅಂತ ಆಚಾರ್ಯರು ಎಚ್ಚರಿ ಹೇಳ್ತಾರೆ. ಯಾಕಂದರೆ ಸ್ತ್ರೀಲಿಂಗದ ಶಬ್ದವನ್ನು ದೇವರಲ್ಲಿ ಬಳಸಿದರೆ, ಮೋಹಿನಿ ಅನ್ನುವ ಶಬ್ದವನ್ನು ದೇವರಲ್ಲಿ ಬಳಸಿದರೆ, ಆವಾಗ ಭಗವಂತನ ಸ್ತ್ರೀ ಸ್ವರೂಪ, ಸ್ವರೂಪಭೂತವಾದ ಸ್ತ್ರೀ ರೂಪವನ್ನು ಚಿಂತನೆ ಮಾಡಬೇಕು. ಭೂರ್ಭುವೋ ಲಕ್ಷ್ಮೀಹಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಶಾಂತಿ ಅನ್ನುವ ನಪುಂಸಕ ಸ್ತ್ರೀಲಿಂಗದ ಶಬ್ದಗಳಿದ್ದಾವೆ, ಅವುಗಳಿಂದ ಭಗವಂತನ ಸ್ತ್ರೀಲಿಂಗದ ರೂಪವನ್ನೇ, ಸ್ತ್ರೀ ಸ್ವರೂಪವನ್ನೇ ಚಿಂತನೆ ಮಾಡಬೇಕು. ಪುಲ್ಲಿಂಗದ ಶಬ್ದದಿಂದ ಪುರುಷ ರೂಪವನ್ನು ಚಿಂತಿಸಬೇಕು. ಯಾಕಂದರೆ ಭಗವಂತನಿಗೆ ಸ್ತ್ರೀ ರೂಪವೂ ಇದೆ, ಸ್ವಭಾವದಲ್ಲೇ ಪುರುಷ ರೂಪವೂ ಇದೆ. ಸ್ತ್ರೀರೂಪಶ್ಚೈವ ಪುಂರೂಪ ಭಗವಾನ್ ನ ನಪುಂಸಕಃ ತಥಾಪ್ಯರಾಗಾಕೃಷ್ಟತ್ವಾತ್ ತಚ್ಛಬ್ದೈರಪಿ ಗೀಯತೆ. ಭಗವಂತ ಸ್ವತಃ ಪುರುಷ ರೂಪನೂ ಆಗಿದ್ದಾನೆ, ಸ್ತ್ರೀ ರೂಪನೂ ಆಗಿದ್ದಾನೆ, ಆದರೆ ಅವನಿಗೆ ನಪುಂಸಕ ಸ್ವರೂಪ ಇಲ್ಲ. ಆದ್ದರಿಂದ ನಪುಂಸಕ ಶಬ್ದದಿಂದ ದೇವರನ್ನು ಚಿಂತಿಸುವಾಗ ಭಗವಂತ ನಪುಂಸಕನಿದ್ದಾನೆ ಅಂತ ಅವನ ರೂಪವನ್ನು ಚಿಂತಿಸಬಾರದು. ಯಾಕಂದರೆ ಭಗವಂತನಿಗೆ ನಪುಂಸಕ ಸ್ವರೂಪ ಇಲ್ಲವೇ ಇಲ್ಲ. ಹಾಗಾದರೆ ನಪುಂಸಕ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ? ತಥಾಪಿ ಅರಾಗಾಕೃಷ್ಟತ್ವಾತ್ ತಚ್ಛಬ್ದೈರಪಿ ಗೀಯತೆ. ಪುಲ್ಲಿಂಗದ ಶಬ್ದದಿಂದ ಒಂದು ಭಗವಂತನನ್ನು ವ್ಯವಹರಿಸಿದರೆ ಲೋಕದಲ್ಲಿ ಪುರುಷನಲ್ಲಿ ಯಾವ ದೋಷ ಇದೆಯೋ ಅದು ಭಗವಂತನಲ್ಲಿದೆಯೋ ಅಂತ ಸಂಶಯ ಬರ್ಬೋದು. ಪುರುಷನಿಗೆ ಸಾಮಾನ್ಯವಾಗಿ
ಭಿನ್ನ ಲಿಂಗದಲ್ಲಿ ಆಸಕ್ತಿ ಅನುರಾಗ ಅನ್ನೋದಿರುವ ಸಾಧ್ಯತೆ ಇದೆ. ಹಾಗೆ ಭಗವಂತನಿಗೆ ಸ್ತ್ರೀಯರಲ್ಲಿ ಹೆಚ್ಚು ಅನುರಾಗ ಇದೆಯೋ ಅನ್ನೋ ಶಂಕೆ ಬರುವುದಕ್ಕೆ ಸಾಧ್ಯ ಇದೆ. ಅದೇ ಭಗವಂತನಲ್ಲಿ ಸ್ತ್ರೀಲಿಂಗದ ಶಬ್ದವನ್ನು ಬಳಸಿದರೆ ಅದಕ್ಕಿಂತ ಭಿನ್ನವಾದ ಲಿಂಗದಲ್ಲಿ ಆತನಿಗೆ ಅನುರಾಗ ವಿಶೇಷ ಇದೆಯೋ ಅನ್ನುವ ಶಂಕೆ ಬರುವುದಕ್ಕೆ ಸಾಧ್ಯತೆ ಇದೆ. ಆದರೆ ಅಂತಹ ಯಾವುದೇ ರೀತಿಯ ದೋಷ ಭಗವಂತನಲ್ಲಿಲ್ಲ ಅಂತ ತಿಳಿಸುವುದಕ್ಕೆ, ಅರಾಗಾಕೃಷ್ಟತ್ವಾತ್ ಅನುರಾಗಕ್ಕೆ ಆಕೃಷ್ಟನಾಗುವವ ಅಲ್ಲ, ಅವನಲ್ಲಿ ರಾಗಾಕರ್ಷಣೆ ಇಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಭಗವಂತನನ್ನು ನಪುಂಸಕಲಿಂಗದ ಶಬ್ದದಿಂದ ಹೇಳುವುದು. ಆದ್ದರಿಂದ ನಪುಂಸಕಲಿಂಗ ಶಬ್ದದಿಂದ ಹೇಳಿದರೂ ಅದರಿಂದ ಒಂದು ಗುಣಚಿಂತನೆಯನ್ನು ನಡೆಸಬೇಕು. ಭಗವಂತ ಯಾವುದೇ ಆಕರ್ಷಣೆಗೆ ಒಳಗಾಗುವವನಲ್ಲ, ಆತ ನಿರ್ವಿಕಾರನಿದ್ದಾನೆ ಅನ್ನುವುದು ವಿಶ್ವಂ ಅನ್ನುವ ನಪುಂಸಕಲಿಂಗದಿಂದ ತಿಳಿಯುವ ಅರ್ಥ. ಇನ್ನೊಂದು ಅರ್ಥ ವಿಶೇಷ ಇದೆ ನಪುಂಸಕಲಿಂಗದ ಮೂಲಕ. ಅದೇನೆಂದರೆ, ಈ ಭಗವಂತನನ್ನು ನಾವು ಪೂರ್ಣವಾಗಿ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ, ಆದರೆ ಅಲ್ಪದಲ್ಲಿ ತಿಳಿಯುವುದಕ್ಕೆ ಸಾಧ್ಯ ಅನ್ನುವುದು ನಪುಂಸಕಲಿಂಗದ ಶಬ್ದ ಅರ್ಥ. ಸಾಮಾನ್ಯವಾಗಿ ನಪುಂಸಕಲಿಂಗವನ್ನು ಬಳಸುವುದು ಅದರ ಬಗ್ಗೆ ಸ್ವಲ್ಪ ತಿಳಿದಿದೆ ಅಥವಾ ಸಾಮಾನ್ಯ ಜ್ಞಾನ ಇದೆ, ವಿಶೇಷವಾಗಿ ತಿಳಿದಿಲ್ಲ ಅಂದಾಗ ನಪುಂಸಕಲಿಂಗದ ಶಬ್ದ. ಇದನ್ನು ಸ್ವತಃ ಪಾಣಿನಿಯು ಕೂಡ ತಾನು ಅನುಮತಿಸ್ತಾನೆ. ಸಾಮಾನ್ಯೇ ನಪುಂಸಕಂ, ಸಾಮಾನ್ಯ ಜ್ಞಾನ ಇದೆ, ವಿಶೇಷ ಜ್ಞಾನ ಇಲ್ಲ ಅಂತಾದಾಗ ನಪುಂಸಕಲಿಂಗದ ಶಬ್ದವನ್ನು ಬಳಸಬೇಕು. ನಾವು ವ್ಯವಹಾರದಲ್ಲೂ ಹಾಗೆ ಮಾಡ್ತೇವೆ, ಅದು ಅದೇನೆಂದರೆ ಅದು ಅಂತ ಹೇಳ್ತೇವೆ. ಅದು ಅಂತ ಯಾಕೆ ಹೇಳುವುದಂದರೆ ಚೂರು ಗೊತ್ತಿದೆ, ಹೊಟ್ಟೆಯಲ್ಲುಂಟು ಬಾಯಿಗೆ ಬರುವುದಿಲ್ಲ ಅನ್ನೋ ರೀತಿಯ ಲೋಕವಾಣಿಯಂತೆ ಸಾಮಾನ್ಯ ಜ್ಞಾನ ಇದ್ದು ವಿಶೇಷ ಜ್ಞಾನ ಇಲ್ಲದೇ ಹೋದಾಗ ಈ ನಪುಂಸಕಲಿಂಗದ ಶಬ್ದವನ್ನು ಬಳಸ್ತೇವೆ. ಯಾವುದೋ ಒಬ್ಬ ವ್ಯಕ್ತಿ ಮನುಷ್ಯ ಹೌದು, ಆದರೆ ಯಾರು ಅಂತ ಗೊತ್ತಿಲ್ಲ, ಆವಾಗ ಯಾರದು ಅಂತ ಕೇಳ್ತೇವೆ ಹೊರತು ಯಾರವನು ಅಥವಾ ಯಾರವಳು ಅಂತ ನಾವು ಪ್ರಶ್ನಿಸುವುದಿಲ್ಲ. ಈ ಅದು ಅನ್ನುವ ಶಬ್ದ, ಅದು ಮನುಷ್ಯ ಅನ್ನುವ ಜ್ಞಾನ ಇದೆ, ಆದರೆ ಆತ ಯಾವ ವ್ಯಕ್ತಿ ಎಂಬ ಸ್ಪಷ್ಟ ಜ್ಞಾನ ಇಲ್ಲ ಅನ್ನುವ ಅರ್ಥದಲ್ಲಿ ಬಳಸಲ್ಪಟ್ಟಿದೆ. ಹಾಗಾಗಿ ವಿಶ್ವಂತ ವಿಷ್ಣು ಸಹಸ್ರನಾಮದ ಮೊದಲನೇ ಶಬ್ದದ ನಪುಂಸಕಲಿಂಗದಿಂದ ನಾವು ಅನುಸಂಧಾನ ಮಾಡಬೇಕಾಗಿರುವ ವಿಷಯ ಏನು ಅಂದರೆ, ಈ ವಿಷ್ಣು ಸಹಸ್ರನಾಮದ ಸಾವಿರ ನಾಮಗಳಿಂದ ನೂರು ನೂರು ಅರ್ಥಗಳನ್ನು ದೇವರಲ್ಲಿ ತಿಳಿದರೂ ಅವನನ್ನು ಸಾಮಾನ್ಯವಾಗಿ ನಾವು ತಿಳಿದಿರ್ತೇವೆ ಹೊರತು ಸಾಕಲ್ಯೇನ ವಿಜ್ಞಾನ ಅಥವಾ ಸಂಪೂರ್ಣವಾದ ಭಗವದ್ವಿಷಯಕ ಜ್ಞಾನ ನಮಗಿರುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದು ವಿಶ್ವಂ ಅನ್ನುವ ನಪುಂಸಕಲಿಂಗದಿಂದ ನಾವು ಅನುಸಂಧಾನ ಮಾಡಬೇಕಾದ ಅರ್ಥ. ಇದರ ಜೊತೆಗೆ ವಿಹಿ ಶ್ವಯತೆ ಅಸ್ಮಾದಿತಿ ವಿಶ್ವಂ, ವಿನಾ ಶ್ವಯತೆ ಇತಿ ವಿಶ್ವಂ. ವಿ ಅನ್ನುವುದು ಪಕ್ಷಿ ಗರುಡನನ್ನು ಹೇಳುವಂತಹ ಶಬ್ದ, ವಿಪಕ್ಷಿ ಪರಮಾತ್ಮನೋ. ವಿ ಅನ್ನುವುದು ಆಕಾಶದಲ್ಲಿ ಹಾರುವ ರೆಕ್ಕೆಯುಳ್ಳದ್ದು ಅನ್ನುವ ಅರ್ಥವನ್ನು ಕೊಡುವಂಥದ್ದು. ಆದ್ದರಿಂದ ಗರುಡನನ್ನು ವಿ ಅನ್ನುವ ಶಬ್ದ ಹೇಳ್ತದೆ. ಶ್ವ ಅಂದರೆ ಶ್ವೀಗತವು ಎಂಬ ಧಾತು, ಸಂಚರಿಸುವುದು ಅಂತ ಅರ್ಥ. ಆಕಾಶದಲ್ಲಿ ಸಂಚರಿಸುವ ಗರುಡನ ಮೂಲಕ ಯಾರು ಸಂಚರಿಸ್ತಾನೋ ವಿನಾ ಶ್ವಯತೆ, ಆ ಗರುಡನ ಮೂಲಕ ಸಂಚರಿಸುತ್ತಾನೆ, ಆದ್ದರಿಂದ ಅವನಿಗೆ ವಿಶ್ವ ಅಂತ ಹೆಸರು. ಅದರಿಂದ ವಿಶ್ವ ಶಬ್ದ ಗರುಡವಾಹನ ಎಂಬ ಅರ್ಥದಲ್ಲಿ ಭಗವಂತನನ್ನು ಹೇಳುತ್ತದೆ. ಗರುಡವಾಹನ ಅನ್ನುವುದರ ಧ್ವನಿ ಅವನು ಸರ್ವೋತ್ತಮವಾದ ತತ್ವ ಅನ್ನುವುದು. ಯಾಕಂದರೆ ಗರುಡ ಅನ್ನುವುದು ಆಕಾಶದಲ್ಲಿ ಹಾರತಕ್ಕಂತಹ ವಾಹನ, ಹಂಸ ಅನ್ನುವುದು ನೀರಿನಲ್ಲಿ ಸಂಚರಿಸುವ ವಾಹನ, ನಂದಿ ಅನ್ನುವುದು ನೆಲದಲ್ಲಿ ಸಂಚರಿಸುವ ವಾಹನ. ನಂದಿವಾಹನನಾದ ಶಿವ, ಹಂಸವಾಹನನಾದಂತಹ ಬ್ರಹ್ಮ, ಗರುಡವಾಹನನಾದ ವಿಷ್ಣು, ಇವುಗಳಲ್ಲಿ ಲೋಕಜ್ಞಾನವುಳ್ಳ ವ್ಯಕ್ತಿಯೂ ಕೂಡ ವಿಷ್ಣುವಿನ ಉತ್ತಮತ್ವವನ್ನು ಅಂಗೀಕರಿಸುವುದಕ್ಕೆ ಯುಕ್ತಿಯನ್ನು ಸೂಚಿಸತಕ್ಕಂತಹ ಒಂದು ಶಬ್ದ ವಿಶ್ವಂ ಅನ್ನುವುದು. ಆದರೆ ಗರುಡನಿಲ್ಲದೆ ಇವನಿಗೆ ಸಂಚಾರ ಇಲ್ಲ ಅನ್ನುವ ಪರಾಧೀನತೆಯು ಅದರಲ್ಲಿ ಅರ್ಥವಾಗಬಾರದು. ಆ ದೃಷ್ಟಿಯಿಂದ ವಿಹಿ ಅಪಿ ಶ್ವಯತೆಯೇ ಅಸ್ಮಾದಿತಿ ವಿಶ್ವಂ, ಗರುಡನೂ ಕೂಡ ಯಾರ ಬಲದಿಂದ ಸಂಚರಿಸ್ತಾನೋ ಅಂಥವ ವಿಶ್ವ. ಆದ್ದರಿಂದ ಗರುಡನಿಗೂ ಭಗವಂತನನ್ನು ಹೊರುವ ಶಕ್ತಿ ಬಂದದ್ದು ಆ ಗರುಡನಲ್ಲಿ ಭಗವಂತ ಅಂತಃಪ್ರವೇಶ ಮಾಡಿದ ಕಾರಣದಿಂದ ಎಂಬುದಾಗಿ ಭಗವಂತನ ಸರ್ವೋತ್ತಮತ್ವವನ್ನು ವಿಶ್ವಶಬ್ದ ಹೇಳುತ್ತದೆ. ಇದೇ ರೀತಿ ವಿಶತಿ ಸರ್ವಂ ಇತಿ ವಿಶ್ವಂ, ಎಲ್ಲೆಡೆ ಪ್ರವೇಶ ಮಾಡಿ ವರ್ತದೆ, ಪ್ರವೇಶ ಮಾಡಿ ಎಲ್ಲದರ ಒಳಗಿರುವವ ಅನ್ನುವ ಅರ್ಥದಲ್ಲೂ ವಿಶ್ವಶಬ್ದ ತನ್ನನ್ನು ತೆರೆದುಕೊಳ್ತದೆ. ವಿ ಅನ್ನುವುದಕ್ಕೆ ಬೇರೆ ಅರ್ಥ, ಶ ಅನ್ನುವುದಕ್ಕೆ ಬೇರೆ ಅರ್ಥ, ವಾ ಅನ್ನುವುದಕ್ಕೆ ಬೇರೆ ಅರ್ಥ ಅಂತ ಇಟ್ಟುಕೊಂಡು ವಿಶ್ವಶಬ್ದವನ್ನು ವ್ಯಾಖ್ಯಾನಿಸಬಹುದು. ಹೀಗೆ ಬೇರೆ ಬೇರೆ ಧಾತುಗಳನ್ನು, ಬೇರೆ ಬೇರೆ ಪ್ರತ್ಯಯಗಳನ್ನು, ಬೇರೆ ಅನೇಕ ಧಾತುಗಳ ಸಮಾವೇಶವನ್ನು, ಅನೇಕ ವ್ಯಾಕರಣ ಮತ್ತು ನಿರುಕ್ತದ ಕ್ರಮವನ್ನು ಅಳವಡಿಸಿಕೊಂಡು ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಅವತ್ತು ಕೇರಳದ ಪಯಸ್ವಿನಿ ನದಿ ತೀರದಲ್ಲಿ ವಿಷ್ಣು ಸಹಸ್ರನಾಮದ ವಿಶ್ವಶಬ್ದದ ಅರ್ಥವನ್ನು ಯಾವದರ್ಥ ಶತಕಂನ ವಿಶಂಕ ಸಂತತೋಕ್ತಿ ಕೃತ್ ಅಪೂರಯ ದೇಶ, ಯಾವಾಗ ನೂರು ಅರ್ಥವನ್ನು ಮುಗಿಸ್ತಾ ಇದ್ದಾರೆ ಆವಾಗ ವರ್ಣಿತಾವಧೃತಿ ಏನನ್ನು ಇವರು ವರ್ಣಿಸಿದ್ದಾರೆ ಅದನ್ನು ಅವಧಾರಣೆ ಮಾಡಿಕೊಳ್ಳುವುದಕ್ಕೆ ದುರ್ಬಲ ಚಿತ್ತರಾದಂತಹ ಪಂಡಿತರು
ಇವರ ಪಾದಕ್ಕೆ ಬಿದ್ದು ಕ್ಷಾಮ್ಯ ಸೌಮ್ಯ ಸಕಲ ಜ್ಞ ನಮಸ್ತೆ ತೇ ಬ್ರುವಂತ ಇತಿ ತಂ ಕಿಲ ನೇಮುಹೂಂತ ಆ ಇತಿಹಾಸಕಾರರು ಉಲ್ಲೇಖ ಮಾಡಿದ್ದಾರೆ. ನಮ್ಮನ್ನು ಕ್ಷಮಿಸು ಸ್ವಾಮಿ, ನೀವು ಸಕಲಜ್ಞರಿದ್ದೀರಿ, ಎಲ್ಲವನ್ನು ತಿಳಿದವರಿದ್ದೀರಿ, ಪ್ರತ್ಯಯ ಪ್ರಕೃತಿ ಇವುಗಳನ್ನೆಲ್ಲ ತಿಳಿಸಿಕೊಂಡು ಅರ್ಥವಿವರಣೆ ಕೊಟ್ಟಿದ್ದೀರಿ, ನಮಗೆ ಅಷ್ಟು ಜ್ಞಾನ ಬರುವುದಕ್ಕೆ ಸಾಧ್ಯ ಇಲ್ಲ, ನೀವು ಸರ್ವಜ್ಞರಿದ್ದೀರಿ ಅಂತ ಅವರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿದರು ಅನ್ನುವ ಇತಿಹಾಸ ಇದೆ. ಅಂತಹ ಸರ್ವಜ್ಞ ಕಲ್ಪರಾದ ವಾಯುದೇವರ ಸ್ವರೂಪರಾದ ಮಧ್ವ ಗುರುಗಳಿಗೆ ಈ ಮಧ್ವ ನವರಾತ್ರದ ಸಂದರ್ಭದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸೋಣ.